ಕೇಬಲ್ ಕೋಣ ನಿಮಗೆ ಸ್ವಲ್ಪ ಹೆಲ್ಪ್ ಚಿಕ್ಕಬಳ್ಳಾಪುರ ಕ್ಯಾಮ್ರಾ ಮೇಲೆ ಇದೆ. ಕೆರೆಗಳು ತುಂಬಿ ಕೋಡಿ ಹರಿದು ನಗರ ಪ್ರದೇಶದಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ಗುಂಡಿಗಳಿಗೆ ಮನೆಗಳಿಗೆ ನೀರು ನುಗ್ಗಿದೆ ಮತ್ತು ಇಡೀ ರಸ್ತೆ ಮೇಲೆಲ್ಲ ನೀರು ಬಂದಿರುವಂಥದ್ದು ಇವತ್ತು ನಾವು ನೋಡಿದ್ದೇವೆ. ಅದಕ್ಕೆ ಒಂದು ರಾಜಕಾಲುವೆ ನಿರ್ಮಾಣ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಚಂದ್ವಾರ ಕೆರೆಯಿಂದ ಅಮ್ಮಾನಿ ಗೋಪಾಲ ಕೃಷ್ಣ ಕೆರೆಗೆವರೆಗೂ ಅದಕ್ಕೆ ನಾನು ಒಂದು ಇಮ್ಮಿಡಿಯೇಟ್ಲಿ ಡಿ ಪಿ ಆರ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ರಾಜಕಾಲುವೆಯನ್ನು 30 ಫೀಟಿನ ರಾಜಕಾಲುವೆಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅದು ಡಿ ಪಿ ಆರ್ ಬಂದ ತಕ್ಷಣ ಅದಕ್ಕೆ ಹಣ ಬಿಡುಗಡೆ ಮಾಡಿ ಆ ಕಾಲುವೆ ನಿರ್ಮಾಣವನ್ನು ಮಾಡ್ತೀವಿ. ಎರಡನೇದಾಗಿ ಈ ನ್ಯಾಷನಲ್ ಹೈವೇ ಏನಿದೆ ಇದಕ್ಕೂ ಕೂಡ ಆರ್ ಸಿ ಸಿ ಡ್ರೈನೇಜನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದನ್ನು ನಾನು ಆರ್ ಸಿ ನ್ಯಾಷನಲ್ ಹೈವೇ ಜೊತೆಗೆ ಮಾತನಾಡಿ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಮನೆಗೆ ಎಲ್ಲಿ ನೀರು ನುಗ್ಗಿದೆ ಅವರಿಗೆ ಕೂಲಿ 10,000 ರೂಪಾಯಿಯನ್ನು ಪರಿಹಾರ ಕೊಡೋದಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದೆ. ಮತ್ತು ಎಲ್ಲಿ ಮನೆಗಳು ಬಿದ್ದಿದೆ ಅವುಗಳಿಗೂ ಕೂಡ ಕೂಡಲೇ ಹಣ ಕೊಡಬೇಕು. ಸುಮಾರು ಪೂರ್ಣ ಬಿದ್ದಂಥ ಮನೆಗೆ ಕೂಡಲೇ 95,000 ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅದು ಕೊಡಲಿ. ಅದಾದಮೇಲೆ 5 ಲಕ್ಷ ರೂಪಾಯಿ ಪೂರ್ಣ ಬಿದ್ದ ಮನೆಗೆ ಕೊಡ್ತೀವಿ ಮತ್ತು ಭಾಗಶಃ ಬಿದ್ದ ಮನೆಗೆ 3 ಲಕ್ಷ ಕೊಡ್ತೀವಿ. ಅಲ್ಪ ಬಿದ್ದ ಮನೆಗೆ 50,000 ಕೊಡುವಂಥದ್ದು ಏನು ಇದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಈಗ ಸುಮಾರು ಡಿ ಸಿ ಅವರು ಕೊಟ್ಟಿರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಒಟ್ಟು ಅಲ್ಲ 24 ಪೂರ್ಣ ಬಿದ್ದಿದೆ. 1078 ಮನೆ ಪಾರ್ಷಲಾಗಿ ಬಿದ್ದಿದೆ ಮತ್ತು 5 ದೊಡ್ಡ ದನಗಳ ಸಾವು ಉಂಟಾಗಿದೆ. ಸಣ್ಣದು 46 ಆಗಿದೆ. ಇವೆಲ್ಲದಕ್ಕೂ ಕೂಡ ಕೂಡಲೇ ಪರಿಹಾರ ಕೊಡುವ ಸೂಚನೆ ಕೊಟ್ಟಿದೆ. ನಗರ ಪ್ರದೇಶದಲ್ಲಿ ಸುಮಾರು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಟ್ಟು 55 ಮನೆಗಳಿಗೆ ಧಕ್ಕೆಯಾಗಿದೆ. ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸುಮಾರು 13 ಮನೆಗಳು ಬಿದ್ದಿದ್ದಾರೆ. 42 ಬಿ ವರ್ಗದಲ್ಲಿ ಬಿದ್ದಿದ್ದಾರೆ ಇವೆಲ್ಲದಕ್ಕೂ ಮತ್ತು ಸುಮಾರು ಸಿ ವರ್ಗದಲ್ಲಿ ಯಾವುದೇ ಇಲ್ಲ. ಇದಕ್ಕೆ ಕೂಡಲೇ ಪರಿಹಾರವನ್ನು ಕೊಡೋಕ್ಕೂ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಬೆಳೆ ಹಾನಿಯ ಸಮೀಕ್ಷೆಯನ್ನು ಕೂಡ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಒಂದು ಕೆಲವು ಸಚಿವರು ಈಗಾಗಲೇ ಜಿಲ್ಲೆಯಲ್ಲಿದ್ದಾರೆ, ಆಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೋಗ್ಬೋದು. ಈ ಮಧ್ಯೆ ಎಲೆಕ್ಷನ್ ಕಮಿಷನ್ನು ವಿಡಿಯೋ ಕಾನ್ಫರೆನ್ಸ್ ಮಾಡೋದಕ್ಕೇ ಪರ್ಮಿಷನ್ ತೊಗೋಬೇಕು ಅಂತಂದು ಹೇಳಿದರು. ಈಗಾಗಲೇ ಎಲ್ಲ ಸಚಿವರು ಈ ಥರ ಪ್ರವಾಹ ಪ್ರದೇಶಕ್ಕೆ ಹೋದಾಗ ಅಧಿಕಾರಿಗಳು ಬರಬೇಕಲ್ಲ, ಅದಕ್ಕೆ ಎಲೆಕ್ಷನ್ ಕಮಿಷನ್ಗೆ ನಾವು ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ. ಈಗಾಗಲೇ ಅದಕ್ಕೆ ಅನುಮತಿಯನ್ನು ಕೂಡ ಕೋರ್ತಾ ಇದ್ದೇವೆ. ನಾನು ಇವತ್ತು ಅದಕ್ಕೆ ಯಾವುದೂ ಕಾಯ್ದೇನೆ, ಇವತ್ತು ಬಂದಿದ್ದೇನೆ. ನಾಳೆನೂ ನಾನು ಬೇರೆ ಬೇರೆ ಕಡೆ ಕೋಲಾರ ಮತ್ತು ಇತರ ಕಡೆ ಹೋಗ್ಬೇಕನ್ನುವಂಥ ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಅವರು ಕೆಲವರೆಲ್ಲ ಈಗಾಗಲೇ ಇದ್ದಾರೆ ಫೀಲ್ಡಲ್ಲಿ. ಅದರಿಂದ ಅಪೋಸಿಷನ್ ಟೀಕೆ ಮಾಡಬೇಕು, ಟೀಕೆ ಮಾಡ್ತಾರೆ.